ನಮಸ್ಕಾರ ಪ್ರಿಯ ವೀಕ್ಷಕರೇ ಮತ್ತೊಂದು ನಿಮಗೆ ಯಂತ್ರ ಇದು ವಿಜಯ ಗೋಪಾಲ ಮಂತ್ರ ಅಂತ ಇದು ಎಲ್ಲದಕ್ಕೂ ಶ್ರೇಷ್ಠವಾದಂಥ ವಿಜಯ ಗೋಪಾಲ ಮಂತ್ರ ಮಂತ್ರ ಯಂತ್ರ ಎರಡು ಇದೆ ಇದಕ್ಕೆ ಇದು ಒಂದು ಅದ್ಭುತವಾದಂಥ ಇದು ನಮ್ಮ ಕೃಷ್ಣನ್ದು ಗೋಪಾಲ ಕೃಷ್ಣನದು ಮಂತ್ರ ಯಂತ್ರ ಎರಡೂ ಇದೆ ಇದು ಅದ್ಭುತವಾಗಿ ನಮಗೆ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡೋವಂಥ ವೇಣುಗೋಪಾಲ ಕೃಷ್ಣ ಗೋವಿಂದ ಮಾಧವ ಅಂತಾರಲ್ಲ ಆ ರೀತಿಯಾದಂಥ ಇದು ಗೋವಿಂದನ ಮಂತ್ರ ಇದು ವಿಜಯ ಗೋಪಾಲ ಮಂತ್ರ ಅಂತ ಇದನ್ನು ನೀವು ಮಂತ್ರನ ಜಪಿಸ್ಬೇಕಾಗಿರೋದು ಹತ್ತು ಸಾವಿರ ಸತಿ ಇದನ್ನು ನೀವು ಹತ್ತು ಸಾವಿರ ಸಲ ಜಪಿಸಬೇಕು ನೂರೆಂಟು ಸಲ ಆರು ದಿನಗಳ ಕಾಲ ಪಚ್ಚ ಕರ್ಪೂರ ಕೇಸರಿ ಕೇಸರಿ ಕಸ್ತೂರಿ ಗೋರೋಜನ ಕುನುಗುಗಳನ್ನು ನೆನೆಸಿದ ಅಕ್ಕಿಗೆ ಕಲಿಸಬೇಕು ನೀವು ಇದನ್ನು ಒಂದು ಅಕ್ಕಿನಲ್ಲಿ ಕ ನೆನೆಸ್ಕೊಂಡಿರೋ ಅಕ್ಕಿನಲ್ಲಿ ಇದನ್ನು ನೀವು ಏನು ಮಾಡಬೇಕು ಕ ಪಚ್ಚ ಕರ್ಪೂರ ಕ ಕೇಸರಿ ಕೇಸರಿ ಕಸ್ತೂರಿ ಗೋರೋಜನ ಪುನುಗುಗಳನ್ನು ನೆನೆಸಿದ ಅಕ್ಕಿಗೆ ಕಲಸಿ ಹೋಮ ಮಾಡಬೇಕು ಮಾ ಹೋಮ ಮಾಡಿದ್ರೆ ಆ ಬೂದಿಯನ್ನು ನೀವು ಸ್ವೀಕರಿಸಿ ಅದಕ್ಕೆ ಮತ್ತೆ ಕಸ್ತೂರಿ ಗೋರೋಜನ ಪುನುಗು ಸೇರಿಸಿ ಹಣೆಗೆ ತಿಲಕವಿಟ್ಟುಕೊ ಇಟ್ಟುಕೊಂಡ್ರೆ ಸರ್ವಂತ್ರ ವಿಜಯವು ಸದಾ ಮೋಕ್ಷ ಚಿಂತನೆ ಅಪ ಅಪಾಯಗಳಿಂದ ಬಿಡುಗಡೆ ಉಂಟಾಗಿ ಸುಖ ಸಂ ಸುಖ ಸಂಪತ್ತು ಪಡುತ್ತೀರಿ ಅಂತ ಇದರಲ್ಲಿ ಕೊಟ್ಟಿದ್ದಾರೆ ಇದನ್ನು ನೀವು ಯಾವ ರೀತಿ ಅಂದರೆ ಹೋಮ ಮಾಡ್ತಿರೋ ಅಕ್ಕಿನ ನೆನೆಸಿರೋ ಅಕ್ಕಿನಲ್ಲಿ ಪಚ್ಕರ್ಪುರ ಕೇಸರಿ ಗೋರೋಜನ ಪುನುಗು ಇವೆಲ್ಲ ಹಾಕಿ ನೆನೆಸಿದ ಅಕ್ಕಿನಲ್ಲಿ ನೆ ಕಲಿಸ್ಕೊತೀರ ಕಲಸಿ ಹೋಮ ಮಾಡ್ತೀರಾ ಹೋಮ ಮಾಡಿದಾದ ನಂತರ ಆ ಬೂದಿನ ಸ್ವೀಕರಿಸ್ಕೊಳ್ಬೇಕು ಶೇಖರಣೆ ಮಾಡಿ ಇಟ್ಕೊಳ್ಬೇಕು ಶೇಖರಣೆ ಮಾಡಿ ಇಟ್ಕೊಂಡು ಅದನ್ನು ಕ್ಲೀನಾಗಿ ಜರಡಿ ಹಿಡಿದ್ಬಿಟ್ಟು ಅದನ್ನು ಮೇಲೆ ಅದಕ್ಕೆ ನೀವು ಏನು ಹಾಕಬೇಕು ಮತ್ತು ಕಸ್ತೂರಿ ಗೋರೋಜನ ಪುನುಗು ಮತ್ತು ಸೇರಿಸಿ ಅದನ್ನು ಸೇರಿಸಿ ನೀವು ಎಲ್ಲಾನು ಕೂಡ ಅದನ್ನು ನೀವು ತಿಲಕ ಹಣೆಗೆ ತಿಳ್ಕ ನಿಮಗೆ ಸರ್ವಾಂತ್ರ ವಿಜಯವಾಗುತ್ತಂತೆ ಸರ್ವ ವಿಜಯ ಅಂದರೆ ಎಲ್ಲಿ ಹೋದರೂ ನಿಮಗೆ ಕಾರ್ಯವು ವಿಜಯೋತ್ಸವ ಆಗುತ್ತೆ ಅಂತಾರಲ್ಲ ಆ ರೀತಿಯಾಗಿ ವಿಜಯೋಸ್ತವ ಆಗುತ್ತೆ ಸದಾ ನಿಮಗೆ ಮೋಕ್ಷ ಚಿಂತನೆ ಅಂದರೆ ಸದಾ ನಿಮಗೆ ಒಳ್ಳೆ ಜ್ಞಾನೋದಯ ಒಳ್ಳೆಯ ಜ್ಞಾನ ಮಾರ್ಗ ಒಳ್ಳೆ ರೀತಿ ಚಿಂತನೆಗಳು ನಿಮ್ಮಲ್ಲಿ ಬರ್ತಾ ಇರ್ತವೆ ಅಪಾಯಗಳಿಂದ ಬಿಡುಗಡೆ ಹೊಂದುತ್ತೀರ ಅಪಾಯ ಯಾವುದಾದ್ರೂ ಮನುಷ್ಯನಿಗೆ ಯಾವುದೋ ಒಂದು ಅಪಾಯ ಕಂಟಕಗಳು ನಮಗೆ ಏನೇನೋ ನಾನಾ ರೀತಿಯಾದಂಥ ಕಂಟಕಗಳು ಬರ್ತಾ ಇರ್ತವೆ ಆ ಅಪಾಯನ ಬಿಡುಗಡೆ ಹೊಂದೋದಕ್ಕೆ ಇದು ಒಳ್ಳೆಯದು ಸುಖ ಪಡ ಪಡ್ತೀರ ಪಡಿ ಪಡುತ್ತೀರ ಅಂತ ಇದೆ ಇದನ್ನು ನೀವು ಯಂತ್ರನ ಬರ್ಕೋಬೇಕು ಯಂತ್ರನ ಬರ್ಕೊಂಡು ಮಂತ್ರನೂ ಇದೆ ಯಂತ್ರನೂ ಇದೆ ಮಂತ್ರನ ಹೇಳ್ಕೋಬೇಕು ಹತ್ತು ಸಾವಿರ ಸತಿ ಮತ್ತು ಈಗ ಹೋಮ ಮಾಡಬೇಕಾದ್ರೆ ನೂರ ಎಂಟು ಸತಿ ಹೋಮ ಮಾಡಬೇಕು ನೂರ ಎಂಟು ಸತಿ ಮಂತ್ರ ಹೇಳ್ಕೊಂಡು ಹೋಮ ಮಾಡಬೇಕು ಹೇಳ್ಬಿಟ್ಟಾದ ನಂತರ ನೀವು ಅದನ್ನು ಒಂದು ಯಂತ್ರ ಇದೆ ಆ ಯಂತ್ರನ ನೀವು ಅದನ್ನು ಪೂಜಿಸಿ ಅದನ್ನು ಪೂಜಿಸಬೇಕು ಅದಕ್ಕೆ ಒಂದು ಪೊರೆ ಮಾಡಿಸಿ ಮನೇಲಿಟ್ಕೊಂಡು ನೀವು ಪೂಜೆ ಮಾಡೋದ್ರಿಂದ ನಿಮಗೆ ವಿಜಯ ಗೋಪಾಲನ ಅನುಗ್ರಹವಾಗಿ ಎಲ್ಲ ಕಾರ್ಯಗಳೂ ನಿಮಗೆ ಯಶಸ್ವಿಯಾಗಿ ಗೋ ವಿಜಯವಾಗಿ ನಿಮಗೆ ವಿಜಯೋತ್ಸವವನ್ನು ನಿಮಗೆ ಮಾಡಿಕೊಡ್ತಾರೆ ಶ್ರೀ ಆ ಗೋಪಾಲ ಕೃಷ್ಣ ನಾರಾಯಣ ಗೋವಿಂದ ಮಾಧವ ಕೃಷ್ಣ ಎಲ್ಲದೂ ಅವನೇ ಅದರಿಂದ ಇಂಥ ಅದ್ಭುತವಾದಂಥ ಯಂತ್ರ ಮಂತ್ರಗಳನ್ನು ಹೇಳ್ಕೊಳ್ಳಿ ಹರಿ ನಾರಾಯಣನ ಪಾ ಪ್ರೀತಿಗೆ ಪಾತ್ರರಾಗಿ ಇದರಿಂದ ನೀವು ಮನೆಯಲ್ಲಿ ಫೋಟೋ ಹಾಕಿ ಮನೇಲಿಟ್ಕೊಳ್ಳಿ ಇದರಿಂದ ನಿಮಗೆ ಅದ್ಭುತವಾದಂಥ ಫಲ ಪ್ರಾಪ್ತಿಯಾಗಿ ನಿಮಗೆ ಸನ್ಮಾರ್ಗಗಳನ್ನು ನೀವು ಹೊಂದುತ್ತೀರ ಒಳ್ಳೆಯ ರೀತಿ ಒಳ್ಳೆ ಜ್ಞಾನ ಒಳ್ಳೆಯ ಬುದ್ಧಿ ಇವೆಲ್ಲ ನಿಮಗೆ ಲಭ್ಯವಾಗುತ್ತೆ ಇದನ್ನು ಮಾಡಿಕೊಳ್ಳಿ ಪ್ರಿಯ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ